ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋಗಳನ್ನ ನೀವು ನೋಡ್ಬೋದು. ಇಂದು ವಿಶೇಷವಾದ ಹುಣ್ಣಿಮೆಯ ದಿನ. ಈ ಹುಣ್ಣಿಮೆಯ ದಿನದಂದು 12 ರಾಶಿಗಳಿಗಿರುವ ಫಲಾಫಲಗಳೇನೆಂದು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ನಿಖರವಾದ ದಿನ ಭವಿಷ್ಯ. ಮೊದಲಿಗೆ ಮೇಷರಾಶಿ, ನಿಮ್ಮ ತಿಳುವಳಿಕೆಯೊಂದಿಗೆ ಕುಟುಂಬದ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಇಂದು ಬಗೆಹರಿಸಲು ಮುಂದಾಗ್ತೀರಾ. ವೃತ್ತಿ ಜೀವನದ ಕಡೆಗೆ ಇಂದು ನಿರಾಸೆ ಇರುತ್ತದೆ. ಭೂಮಿ ಹಾಗೂ ಕಟ್ಟಡಗಳನ್ನು ಕಟ್ಟೋದಕ್ಕೆ ಇಂದು ಶುಭ ಸಮಯ. ರಾಜಕೀಯ ಕ್ಷೇತ್ರದಲ್ಲಿ ಇಂದು ಡಾಮಿನೇಷನ್ ಹೆಚ್ಚಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಇಂದು ಕಡಿಮೆ ಆಗಬಾರದು. ವ್ಯಕ್ತಿಗಳ ಮಾತುಗಳನ್ನು ಕೇಳಬೇಡಿ. ಲಾಭವನ್ನು ಹೆಚ್ಚಿಸಿಕೊಳ್ಳಲು ಆಗ ನಿಮ್ಮ ಬುದ್ಧಿವಂತಿಕೆ ಕೆಲಸವನ್ನು ಮಾಡಲು ಇಂದು ಒಳ್ಳೆಯ ಸಮಯ. ವೃಷಭ ರಾಶಿ, ನೀವು ಕೈಗೊಳ್ಳುವ ಕೆಲಸದಲ್ಲಿ ಸಂತೋಷವನ್ನು ಕಾಣ್ತೀರಾ ಮತ್ತು ಲಾಭದ ಸಂಪನ್ಮೂಲಗಳು ಕೂಡ ಇಂದು ವೃಷಭ ರಾಶಿಯವರಿಗೆ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಒಳ್ಳೆಯ ಸುದ್ದಿ ಕೇಳಿಬರುತ್ತೆ. ಆಧ್ಯಾತ್ಮ ಮತ್ತು ತತ್ವಶಾಸ್ತ್ರದ ಆಸಕ್ತಿಯೂ ಕೂಡ ಇಂದು ಹೆಚ್ಚಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಇಂದು ವೃಷಭ ರಾಶಿಯವರಿಗೆ ಬಹಳ ಸುಧಾರಣೆಯಾಗಿ ಕಂಡುಬರುತ್ತಿದೆ. ಆತ್ಮೀಯ ಸ್ನೇಹಿತನನ್ನು ಭೇಟಿಯಾಗುವುದು ಸಂತೋಷವನ್ನು ತಂದುಕೊಡುತ್ತೆ. ಆರೋಗ್ಯದ ಮೇಲೆ ಇಂದು ವೃಷಭ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಮಾಡಿಕೊಳ್ಬೇಡಿ. ಮಿಥುನ ರಾಶಿ, ಇಂದು ನಿಮ್ಮ ಸುತ್ತ ಇರುವಂಥ ಜನರ ಬಗ್ಗೆ ಜಾಗ್ರತೆ ಮತ್ತು ಧೈರ್ಯದಿಂದ ಇರಬೇಕು. ಕೆಲವರು ಬೇಕಂತಲೇ ನಿಮ್ಮನ್ನು ಟೀಕಿಸಬಹುದು ಅಥವಾ ಖಂಡಿಸಬಹುದು. ಯಾವುದೇ ಡಾಕ್ಯುಮೆಂಟ್ಸ್ನಲ್ಲಿ ಓದದೆ ಸಹಿ ಮಾಡಬೇಡಿ. ಆದಾಯ ವೆಚ್ಚದ ಸಮತೋಲನವನ್ನು ಮಾಡಿ ಮತ್ತು ಹಳೆಯ ಕೆಲಸದಲ್ಲೇ ಬುದ್ಧಿವಂತಿಕೆಯಿಂದ ಮುಂದುವರಿಬೇಕು. ಶತ್ರುಗಳು ಇವತ್ತು ನಿಮ್ಮಿಂದ ಸೋಲಲ್ಪಡುತ್ತಾರೆ. ವಾಹನ ಚಾಲನೆಯಲ್ಲಿ ಇಂದು ಎಚ್ಚರಿಕೆಯಿಂದ ಇರಬೇಕು. ಕಟಕ ರಾಶಿ, ಈ ದಿನ ನಿಮ್ಮ ಆರ್ಥಿಕ ವಲಯದಲ್ಲಿನ ಪ್ರಮುಖ ನಿರ್ಧಾರಗಳು ಲಾಭಗಳನ್ನು ತಂದುಕೊಡುತ್ತೆ. ಧಾರ್ಮಿಕ ಚಟುವಟಿಕೆಯಲ್ಲಿ ಆಸಕ್ತಿ ಮತ್ತು ತೊಡಗುವಿಕೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಪ್ರೇಮಿಗಳ ಸಂಬಂಧ ಬಲಗೊಳ್ಳುತ್ತೆ. ಯುವಕರ ವೃತ್ತಿ ಜೀವನ ಉತ್ತಮ ವೃತ್ತಿ ಆಯ್ಕೆಗಳನ್ನು ಪಡೆದುಕೊಳ್ಳುತ್ತೆ. ನಿಮ್ಮ ಮಧುರ ಮಾತುಗಳು ಪ್ರಯೋಜನವನ್ನು ಪಡೆಯುತ್ತೆ. ಯಾವುದೇ ಸಂದರ್ಭದಲ್ಲಿ ನೀವು ತಾಳ್ಮೆಯನ್ನು ಕಳ್ಕೊಳ್ಳದಲ್ಲಿ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಕಟಕ ರಾಶಿಯವರಿಗೆಂದು ಶುಭ ಫಲಗಳು ಹೆಚ್ಚು. ಇನ್ನು ಸಿಂಹರಾಶಿ, ನೀವಿಂದು ಅನಿರೀಕ್ಷಿತ ಕೆಲಸಕ್ಕೆ ಒಳ್ಳೆಯ ಪ್ರಶಂಸೆಯನ್ನು ಪಡೆಯಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಕೂಡಿರುತ್ತೆ. ಕಾರ್ಯಕ್ಷೇತ್ರದಲ್ಲಿನ ಜವಾಬ್ದಾರಿಗಳು ಇವತ್ತು ಹೆಚ್ಚಾಗುತ್ತೆ. ಸಹೋದರರು ಮತ್ತು ಸ್ನೇಹಿತರ ಬೆಂಬಲವನ್ನು ನಿಮಗೆ ಇಂದು ನೀಡಲಿದ್ದಾರೆ. ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಶ್ಲಾಘಿಸುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬುದ್ಧಿವಂತಿಕೆಯಿಂದ ಇಂದು ದಿನವನ್ನು ಕಳೆಯಬೇಕು. ಇಂದು ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಸಿಂಹರಾಶಿಯವರು ಮಾಡಬಾರದು. ಕನ್ಯಾರಾಶಿ, ಈ ದಿನ ನೀವು ಕೆಲವು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಮತ್ತು ಅದೇ ವಿಷಯಕ್ಕೆ ಕುಟುಂಬವು ನಿಮ್ಮೊಂದಿಗೆ ಕೋಪಗೊಳ್ಳಬಹುದು. ಯುವಕರು ಉತ್ತಮವಾದ ವೃತ್ತಿಯನ್ನು ಇಂದು ಆಯ್ಕೆ ಮಾಡುವುದಕ್ಕೆ ಶುಭ ದಿನ. ಆರ್ಥಿಕ ಭಾವವು ಪ್ರಬಲವಾಗಿ ಇಂದು ಉಳಿಯುತ್ತೆ. ಸಮಾಜದಲ್ಲಿ ಉನ್ನತ ಶ್ರೇಣಿಯನ್ನು ಸಾಧಿಸಲು ಇಂದು ಶುಭ ದಿನ. ಆದಾಯದ ಮೂಲಗಳಲ್ಲಿ ಅತಿ ಹೆಚ್ಚು ಲಾಭಗಳನ್ನು ಕನ್ಯಾರಾಶಿಯವರಿಂದು ಕಾಣಲಿದ್ದಾರೆ. ದಕ್ಷತೆ ಹೆಚ್ಚಾಗುತ್ತದೆ. ವಾಹನ ನಿರ್ವಹಣೆಗೆ ಅತಿಯಾದ ಹಣ ಖರ್ಚಾಗುವ ಸಾಧ್ಯತೆ ಕಂಡುಬರ್ತಾ ಇದೆ. ತುಲಾರಾಶಿ, ಇಂದು ನೀವು ಯಾರಿಂದಲಾದರೂ ನಷ್ಟ ಅಥವಾ ಮೋಸಕ್ಕೊಳಗಾಗಬಹುದು. ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ವಿಚಾರವಾಗಿ ಅಪರಿಚಿತರನ್ನು ನಂಬಕ್ಕೆ ಹೋಗಬೇಡಿ. ಯಾವುದೇ ಕೆಲಸವನ್ನು ಆತುರದಿಂದ ಕೈಗೊಳ್ಳಬೇಡಿ. ಪ್ರವಾಸದ ಸಮಯದಲ್ಲಿ ಕಳ್ಳತನದ ಭಯ, ಅಪಘಾತದ ಭಯ ಹೆಚ್ಚಾಗಿ ಕಂಡುಬರುತ್ತೆ. ಮಕ್ಕಳ ಚಟುವಟಿಕೆಗಳು ನಿಮ್ಮನ್ನು ಒತ್ತಡಕ್ಕೆ ದೂಡಬಹುದು. ಪ್ರಮುಖ ನಿರ್ಧಾರಗಳನ್ನು ಪತ್ನಿಗೆ ಹೇಳಿ ಬೆಂಬಲವನ್ನು ಪಡೆದರೆ ಶುಭ ಫಲ. ವೃಶ್ಚಿಕ ರಾಶಿ, ಇಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಆದರೆ ಲಾಭದ ಜೊತೆ ಜೊತೆಗೆ ಖರ್ಚು ಕೂಡ ನಿಮಗೆ ಇವತ್ತು ಹೆಚ್ಚಾಗಿ ಕಂಡುಬರುತ್ತೆ. ಹೊಸ ಬಟ್ಟೆ, ಆಭರಣ ಖರೀದಿಗಳನ್ನು ಯೋಜನೆ ಮಾಡೋದಕ್ಕೆ ಇವತ್ತು ಒಳ್ಳೆಯ ದಿನ. ನಿರೀಕ್ಷಿತ ಆದಾಯದ ಮೂಲಗಳು ಕೂಡ ಇವತ್ತು ಹೆಚ್ಚಾಗುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ನಿಮ್ಮ ಸಹಕೆಲಸಗಾರರು ನಿಮ್ಮ ಬಗ್ಗೆ ಅಸೂಯೆಯನ್ನು ಹೊಂದುತ್ತಾರೆ. ಶೈಕ್ಷಣಿಕ ಕೆಲಸದ ಆಸಕ್ತಿಯು ಹೆಚ್ಚಾಗುತ್ತದೆ. ಇಂದು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿದೆ. ಧನಸ್ಸು ರಾಶಿಯವರಿಗೆ ಇದನ್ನು ಲಾಭವಿಲ್ಲ. ಲಾಭವಿಲ್ಲ ಅಂತ ಕೈಬಿಟ್ಟು ಕೆಲಸದ ಅನಿರೀಕ್ಷಿತ ಬೆಳವಣಿಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುತ್ತೆ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಕೂಡ ಬರುತ್ತೆ. ಕುಟುಂಬದೊಂದಿಗೆ ಧಾರ್ಮಿಕ ಪ್ರಯಾಣಕ್ಕಾಗಿ ಒಂದು ಯೋಜನೆಯನ್ನು ಮಾಡಬಹುದು. ಸಾಹಿತ್ಯ ಓದುವ ಆಸಕ್ತಿ ಇವತ್ತು ಹೆಚ್ಚಾಗುತ್ತೆ. ಅಧಿಕಾರಿಗಳ ಸಹಾಯದಿಂದ ಪ್ರಮುಖ ಯೋಜನೆ ಪೂರ್ಣಗೊಳ್ಳುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮವಾದ ಫಲಿತಾಂಶಗಳನ್ನು ತಂದುಕೊಡ್ತಾರೆ. ಮಕರ ರಾಶಿ, ನೆನ್ನೆಯ ದಿನಗಳಿಗೆ ಹೋಲಿಸಿದರೆ ಇಂದು ಅಷ್ಟೇನು ಲಾಭದಾಯಕವಲ್ಲ. ವ್ಯಾಪಾರ ವ್ಯವಹಾರದ ದೈನಂದಿನ ಚಟುವಟಿಕೆಯು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಆರೋಗ್ಯವು ಏರುಪೇರಾಗಬಹುದು. ತಾಳ್ಮೆಯ ಮಾತುಗಳಿಂದ ವ್ಯಾಪಾರ ಪ್ರಯೋಜನವನ್ನು ಪಡೆದುಕೊಳ್ಳಿ. ವ್ಯಾಪಾರ ಪ್ರಯಾಣವು ಇಂದು ಅನುಕೂಲಕರವಾಗಿರುತ್ತೆ ಮಕರ ರಾಶಿಯವರಿಗೆ. ಮಹಿಳಾ ಸ್ನೇಹಿತೆಯು ಕೆಲಸದಲ್ಲಿ ಬೆಂಬಲವನ್ನು ನೀಡ್ತಾರೆ. ಅಧಿಕಾರಗಳ ಜೊತೆ ಮಾತಿನಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ.
ಕುಂಭರಾಶಿ, ನಿಮ್ಮ ನಿರೀಕ್ಷೆಗಳು ಕೆಲಸ ಮಾಡುವ ದಿನ. ಅದೃಷ್ಟದ ಲೆಕ್ಕಾಚಾರದಲ್ಲಿ ಈ ದಿನ ನಿಮಗೆ ಉತ್ತಮ ಎಂದು ಸಾಬೀತುಪಡಿಸುತ್ತೆ. ವ್ಯಾಪಾರ ಪ್ರಯಾಣ ಲಾಭದಾಯಕವೆಂದು ಸಹ ಸಾಬೀತುಪಡಿಸಬಹುದು. ಸ್ನೇಹಿತರ ಸಲಹೆ ಕೆಲಸವನ್ನು ಮಾಡುತ್ತೆ. ದೇವರ ಭಕ್ತಿಯಿಂದ ಕುಂಭರಾಶಿಯವರಿಗೆ ಹೆಚ್ಚುತ್ತದೆ. ಮಾಡುವ ವಿಚಾರಗಳು ಇನ್ನಷ್ಟು ದಿವಸ ಮುಂದೂಡಬಹುದು. ಕೊಟ್ಟ ಸಾಲ ಮರಳಿ ನಿಮ್ಮ ಕೈ ಸೇರಲು ಇಂದು ಶುಭ ದಿನ. ಆರೋಗ್ಯದ ಕಾಳಜಿ ಇರಲಿ. ಮೀನರಾಶಿ, ಉದ್ಯಮಿಗಳು ನ್ಯಾಯಾಲಯದ ವಿಷಯಗಳಲ್ಲಿ ಸಿಲುಕಿಕೊಳ್ಳುವ ಸಂಭವವಿದೆ. ಸರ್ಕಾರಿ ಕೆಲಸಗಳು ಇನ್ನು ಮೀನರಾಶಿಯವರಿಗೆ ವಿಳಂಬವಾಗುತ್ತದೆ. ವ್ಯವಹಾರದಲ್ಲಿ ಲಾಭದಾಯಕ ಒಪ್ಪಂದವಿದೆ, ಆದರೂ ಅದನ್ನು ಸದುಪಯೋಗಪಡಿಸಿಕೊಳ್ಳುವ ವಾಕ್ಚಾತುರ್ಯ ನಿಮಗಿರಬೇಕಷ್ಟೇ. ಈ ದಿನ ನಿಮ್ಮ ಮೇಲೆ ಇಲ್ಲದ ಆರೋಪ ಎದುರಿಸಬೇಕಾಗಬಹುದು. ಆರೋಗ್ಯ ಸಹ ಸಣ್ಣ ಬದಲಾವಣೆಯಾಗಿ ಇನ್ನಷ್ಟು ಒತ್ತಡವನ್ನು ತರಬಹುದು. ಸಂಜೆಯ ಮೇಲೆ ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ಜೀವನ ನೆಮ್ಮದಿಯನ್ನು ಕೊಡುತ್ತೆ. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೆ ನಮ್ಮ ದೇಗುಲ ದರ್ಶನ ಕರ್ನಾಟಕ